ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೈತ್ರಾ ಕೃಷ್ಣ. ತುಂಬ ದಿನಗಳ ನಂತರ ಒಂದು ಹೇರ್ ವಾಶ್, ಹರ್ಬಲ್ ಹೇರ್ ವಾಶ್ ಶಾಂಪೂವಿನ ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇಲ್ಲಿ ಯೂಸ್ ಮಾಡ್ತಿರುವಂತಹ ಹರ್ಬ್ಸ್ಗಳು ಸೀಗೆಕಾಯಿ, ಸೋಪ್ ನಟ್ಸ್, ನೆಲ್ಲಿಕಾಯಿ, ನೊರೆಕಾಯಿ, ಇದಿಷ್ಟನ್ನು ಯೂಸ್ ಮಾಡಿ ನಾನು ನಿಮಗೆ ಕಂಡೀಷ್ನರ್ನ ರೀತಿ ನಿಮ್ಮ ಕೂದಲನ್ನು ಹೊಳಪು ಬರೋದಕ್ಕೆ ಮತ್ತು ಫೋಮಿಂಗ್ ಆಗಿರುವಂತಹ ಹರ್ಬಲ್ ಶಾಂಪೂವನ್ನು ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ನೆಲೆಸಿರುವಂತಹ ನೆಲ್ಲಿಕಾಯಿ, ಸೀಗೆಕಾಯಿ, ಆಮ್ಲ ಇವಿಷ್ಟನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಮೊದಲಿಗೆ. ಸೊ ಇದು ನೆಲ್ಲಿಕಾಯಿ ಮತ್ತು ಸೀಗೆಕಾಯಿಯನ್ನು ಯೂಸ್ ಮಾಡಿರೋದ್ರಿಂದ ಕೂದಲು ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಸೊ ಇದಕ್ಕೆ ನಾವು ಕಂಡೀಷನ್ ಮಾಡಬೇಕು ಅಂತ ಅಂದರೆ ಈ ಎರಡು ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಒನ್, ದಟ್ ಈಸ್ ಅಲೋವೆರಾ. ಸೊ ಅಲೋವೆರಾ ನ್ಯಾಚುರಲ್ ಆಗಿ ನಿಮ್ಮ ಕೂದಲನ್ನು ಕಂಡೀಷನ್ ಮಾಡುತ್ತೆ. ಸೊ ಎಲ್ಲರಿಗೂ ಗೊತ್ತಿರುವಂಥದ್ದು, ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಇನ್ನೊಂದನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ಫ್ಲಕ್ಸೆಡ್ ಸೀಡ್ಸ್ ಅನ್ನು ಹಾಕಿ ಈ ಒಂದು ಬಾಣಲಿಗೆ ನಾನು ರುಬ್ಬಿರುವಂತಹ ಎಲ್ಲ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಅಪ್ರಾಕ್ಸಿಮೇಟ್ಲಿ ಹಾಫ್ ಆನ್ ಅವರ್ ಟು ಮುಕ್ಕಾಲು ಅವರ್ ತಗೋಬಹುದು ಟೈಮು. ಅಷ್ಟರಲ್ಲಿ ಇದು ಕಂಪ್ಲೀಟಾಗಿ ನೊರೆ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನಮ್ಮ ಬೇಕಿರುವಂತಹ ಹರ್ಬಲ್ ಶಾಂಪೂ ರೆಸಿಪಿ ರೆಡಿಯಾಗಿದೆ. ಸೊ ಇದನ್ನು ಒಂದು ಬಟ್ಟೆನಲ್ಲಿ ಹಾಕಿ ನೀಟಾಗಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂದರೆ ಕೂದಲಲ್ಲಿ ಇದರ ಹೊಟ್ಟು ಸಿಗಬಾರ್ದು ಅಂತ. ಈ ರೀತಿ ಮಾಡೋದ್ರಿಂದ ಇದು ಆ ಥರ ಸಿಗೋದಿಲ್ಲ, ಇದು ಜೆಲ್ ಟೈಪಲ್ಲಿ ನಮಗೆ ಸಿಗುತ್ತೆ. ಸೊ ನಿಮಗೆ ಇರುವಂತಹ ಕೂದಲಿನ ಎಲ್ಲ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡುತ್ತೆ. ಕೂದಲು ಡ್ಯಾಮೇಜ್, ಸ್ಪ್ಲಿಟ್ ಎಂಡ್ಸ್, ಡ್ರೈನೆಸ್, ಹೇರ್ ಫಾಲ್ ಅಥವಾ ಇನ್ನು ಯಾವುದೇ ರೀತಿಯಾಗಿರುವಂತಹ ಕೂದಲಿನ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡೋದರಲ್ಲಿ ಇದು ಯಶಸ್ವಿಯಾಗಿದೆ ಅಂತಲೇ ಹೇಳಬಹುದು. ಸೊ ಹಿಂದಿನ ಕಾಲದಿಂದಲೂ ಇದನ್ನು ಯೂಸ್ ಮಾಡ್ತಾ ಬಂದಿರೋದ್ರಿಂದ ಇದು ಎಫೆಕ್ಟಿವ್ ಆಗಿರುವಂತಹ ಹರ್ಬ್ಸ್ಗಳಂತಲೇ ಹೇಳಬಹುದು ನಮ್ಮ ಕೂದಲಿನ ಹೊಳಪು ಮತ್ತು ಕೂದಲಿನ ಆರೈಕೆಗೆ. ಸೊ ಹೀಗಾಗಿ ಇದನ್ನು ಶೋಧಿಸಿದ ನಂತರ ನಿಮಗೆ ಫೋಮಿಂಗ್ ಜಾಸ್ತಿ ಬೇಕು ಅಂತ ಆದರೆ ನಿಮಗೆ ಶಾಂಪೂ ಲಿಕ್ವಿಡ್ ಸಹ ಸಿಗುತ್ತೆ ನಿಮ್ಮ ಮಾರ್ಕೆಟ್ಗಳಲ್ಲಿ, ಅದನ್ನು ಯೂಸ್ ಮಾಡಬಹುದು. ಸೊ ಅದು ಬೇಡ ಅಂತಂದರೆ ಬೇಬಿ ಶಾಂಪೂಗಳಲ್ಲಿ ಯಾವುದೇ ರೀತಿಯ ಹಾರ್ಷ್ ಕೆಮಿಕಲ್ಸ್ ಇರೋದಿಲ್ಲ. ಸೊ ಅದನ್ನು ನೀವು ಮಿಕ್ಸ್ ಮಾಡ್ಕೋಬಹುದು ನಿಮಗೆ ಫೋಮಿಂಗ್ ಬೇಕಂತ ಆದರೆ. ಸೊ ನ್ಯಾಚುರಲಾಗಿ ಇದನ್ನು ಯೂಸ್ ಮಾಡ್ತೀವಿ ಅಂತಂದರೆ ಸೊ ಬೆಸ್ಟ್ ಅಂತಲೇ ಹೇಳ್ಬೋದು, ಹಾಗೆ ಸಹ ಯೂಸ್ ಮಾಡಬಹುದು. ಸೊ ನೋಡ್ತಾ ಇದ್ದೀರಾ, ಲಿಕ್ವಿಡ್ ಫಾರ್ಮ್ನಲ್ಲಿ ಇರುವಂತಹ ಈ ಒಂದು ಶಾಂಪೂವನ್ನು ನಾನು ಸ್ಟೋರ್ ಮಾಡಿ ರೆಫ್ರಿಜರೇಟರ್ನಲ್ಲಿ ಇಡುವಂತಹದ್ದು. ಸೊ ಒನ್ ಆರ್ ಟೂ ಡೇಸ್ ಮಾತ್ರ ನಾವು ರೂಮ್ ಟೆಂಪರೇಚರ್ನಲ್ಲಿ ಇಡಬಹುದು, ಅದಾದ ನಂತರ ನಾವು ರೆಫ್ರಿಜರೇಟರ್ನಲ್ಲಿ ಸ್ಟೋರ್ ಮಾಡುವಂತಹದ್ದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ಇದನ್ನು ಯೂಸ್ ಮಾಡಿದಾಗ ನಿಮ್ಮ ಕೂದಲಿಗೆ ಒಂದು ಒಳ್ಳೆಯ ರೀತಿಯ ಕಂಡೀಷ್ನರ್ ಸಿಗುತ್ತೆ, ಜೊತೆಗೆ ಸ್ಕ್ಯಾಲ್ಫ್ ಹೆಲ್ತ್ ಚೆನ್ನಾಗಿರುತ್ತೆ. ಶಾಂಪೂವಿನಿಂದ ಕೆಲವು ಜನಗಳಿಗೆ ಕಣ್ಣುರಿ ಅಥವಾ ಕೂದಲಿನ ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಆಗ್ಬೋದು, ಡ್ರೈನೆಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ಸ್ಗಳನ್ನು ಕಡಿಮೆ ಮಾಡುತ್ತೆ ಇದು ನ್ಯಾಚುರಲ್ ಹರ್ಬ್ಸ್ಗಳು. ಇದರ ಜೊತೆಗೆ ನಮ್ಮ ಹೆಲ್ತನ್ನು ಕಾಪಾಡುತ್ತೆ, ನಮ್ಮ ಬಾಡಿ ಹೆಲ್ತನ್ನು ಕಾಪಾಡುತ್ತೆ. ನಾವು ನೆತ್ತಿಗೆ ಏನಾಗ್ತೀವೋ ಅದು ಪಾದದವರೆಗೂ ತಲುಪುತ್ತೆ. ಸೊ ಹಾಗಾಗಿ ನಾವು ನೆತ್ತಿಗೆ ಹೆಲ್ದಿ ಆಗಿರುವಂತಹ ಹರ್ಬ್ಸ್ಗಳನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಬಾಡಿ, ಓವರ್ಆಲ್ ಬಾಡಿ ಕೂಲಾಗಿ ಮೇಂಟೈನ್ ಆಗುತ್ತೆ ಅಂತಲೇ ಹೇಳ್ಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.